ನೀವು ಅಂಜಬೇಡಿ, ನಿಮ್ಮ ಮುಖದಲ್ಲಿ ಕಳೆ ಇಲ್ಲ. ನಿಮ್ಮ ಮುಖ ಕಿರೀಟವಿಲ್ಲದೆ ಒಳ್ಳೆ ಸುಟೋಗಿರೋ ಪರೋಟ ತರ ಕಾಣುತ್ತಿದೆ ಈಗ ನೋಡಿ. ಮಹಾಭದ್ರಿ ಕೋಶಾಲ ಕ್ಷೇಮ ಮಹಾಪ್ರಭು, ಇಲ್ಲೇ ಮಲ್ಕೊಳ್ಳಿ. ಇಲ್ಲ ನಾವು ಇಲ್ಲಿ ಪೌಡಿಸುತ್ತೇವೆ, ನೀವು ಅಲ್ಲೇ ಪೌಡಿಸಿ. ಸರ್ ಎಂತ ಮಹಾರಾಜ ಸರ್, ಇವನು ಇವನು ಕೋಟಿಯಲ್ಲೊಬ್ಬ ಸರ್. ಮಹಾಭದ್ರಿ ಈ ಕಡೆ ಇಡೋ. ಗುಡ್ ನೈಟ್. ಗುಡ್ ನೈಟ್ ಮಹಾಪ್ರಭು, ಗುಡ್ ನೈಟ್. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಟ ನರ ಶಾರ್ದೂಲ ಕರ್ತವ್ಯಂ ದೈವ ಮಾನ್ಹಿಕಂ. ಏನಿದು, ನೆಲದ ಮೇಲೆ ಮಲಗಿ ಬಿಟ್ಟಿದ್ದೇನೆ, ನನ್ನ ಕಿರೀಟವೆಲ್ಲಿ? ಯಾರು ಕದ್ದರು? ಯಾರು ಏನಿದು? ನಮ್ಮನ್ನೆಲ್ಲ ಅಡ್ಡಡ್ಡ ಮಲಗಿಸಿ ನೀವು ಸಿಂಹಾಸನದ ಮೇಲೆ ಕೂತಿದ್ದೀರೇ? ಮಹಾಪ್ರಭು, ನಿನ್ನೆ ರಾತ್ರಿ ನೀವೇ ಸಿಂಹಾಸನದ ಮೇಲೆ ಕೂರಿಸಿದ್ದು. ನಮ್ಮನ್ನೇನು ಗಿಚ್ಚಿಗಿಲಿಗಿಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅನ್ಕೊಂಡ್ರ ನಿಮ್ ಮೇಲೆ ತಲೆ ಮೇಲೆ ಕೂರಿಸ್ಕೊಳಕ್ಕೆ? ಯಾಮಾರಿಸ್ತಂಗೆ ನನ್ನ ಯಾಮಾರಿಸ್ತೇನೋ? ಮಹಾಪ್ರಭು, ನಿನ್ನೆ ನೀವೇ ಹೇಳಿದ್ರಲ್ಲ ಗೆಸ್ಟ್ ಆಗಿ ಬಂದವರು ಆಂಕರ್ ಆಗಲಿಲ್ಲವೇ ಅಂತ. ನಿನ್ನ ನೋಡಿದರೆ ಅದೇ ಆಂಕರ್ ನ ಗೆಸ್ಟ್ ಸ್ಥಾನದಲ್ಲಿ ಕೂರಿಸಿ ನೀನೇ ಆಂಕರ್ ಆಗೋ ತರ ಇದೇನಾಧಿಪತಿ. ಸೇನಾಧಿಪತಿ, ಈ ಮಂತ್ರಿ ರಾಜದ್ರೋಹ ಮಾಡಿದ್ದಕ್ಕೆ ಇವನನ್ನು ನಾಲ್ಕು ತದಿಕಿ ಉದ್ಘಾಟನೆ ಮಾಡಿ. ಸೇನಾಧಿಪತಿ ಪ್ರಭುಗಳೇ, ಕಂಟೆಂಟ್ ಸಿಕ್ಕಿತೆ. ಸಿಕ್ತು ಈಗಿಂದ ಈಗಲೇ ಇವನನ್ನು ಕಾರಾತ್ರ ಹಾಕಿ ತಳ್ಳಿ. ಇದ್ದಾಳೆ ಇದ್ದಾಳೆ, ತಳಿ ತಳಿ ನಿಮ್ ಕಿರೀಟ. ಬರ ಬರ ಬರ, ಹೋಗ ಹೋಗ ಹೋಗ. ಇಲ್ಲೆಲ್ಲ ಐತಿ ಅವನ? ಹೋಗ ಹೋಗ. ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಎಕ್ಕುಟ್ಟೋಗ್ಲಿ, ಪ್ರಕೃತಿ ಚೆನ್ನಾಗಿರ್ಬೇಕು. ಹೌದು, ನಾನು ಈಗಲೇ ಅವಳು ನೋಡ್ಬೇಕು. ಬನ್ನಿ ಹೋಗೋಣ. ನಮ್ಮ ಸಾರೋಟ ರೆಡಿ ಮಾಡಿ. ಆ ದಿನ ರಾತ್ರಿ ಬಂಗಾರಿ ಪ್ರಭು ಪ್ರಭು, ನೀನಲ್ಲ ಮಗ ನೋಡಿ, ನೀನೇ ನನ್ನ ಚಿನ್ನ. ಅವನು ಕಾಯ್ತಾ ಇರ್ತೀರಿ ಹುಡುಗಿರಾಗೆ. ಸೇನಾಧಿಪತಿ ನಮ್ ಚಿನ್ನು ಮಂತ್ರಿ ಅಲ್ಲಿ ಮಂತ್ರಿ ಸರ್, ಏನೋ ದೊಡ್ಡ ಸ್ಕೆಚ್ ಹಾಕೊಂಡೆ ಬಂದಿರಂಗ ಅವ್ನು ಸರ್. ಎಲ್ಲಿ? ಅಲ್ಲಿ ಅಲ್ಲಿ. ಯಾರು ಯಾರು ನಮ್ಮ ಮಂತ್ರಿಯನ್ನು ಬಂಧಿಸಿತು? ಈಗಲೇ ಅವರನ್ನು ಬಿಡಿಗೊಳಿಸಿ, ಅರೆಸ್ಟ್ ಮಾಡಿ. ಬೇಡ ಬೇಡ, ಅವನ್ನೇ ಬಿಡ್ತೀನಿ, ಅವನ್ನೇ ಬಿಡ್ತೀನಿ. ಮಹಾಮಂತ್ರಿ, ಚಿನ್ನು ಮಂತ್ರಿ, ಯಾರು ನಿಮ್ಮನ್ನು ಬಂಧಿಸಿದ್ದು ಹೇಳಿ. ಈಗಿಂದೀಗಲೇ ಅವರ ರುಂಢವನ್ನು ಕತ್ತರಿಸಿ ದ್ವಾರಕ್ಕೆ ನೇತು ಹಾಕಿಬಿಡುತ್ತೇನೆ. ಸಿಗಿದ ಊರಿಗೆ ತೋರಣವನ್ನೇ ಕಟ್ಟಿಬಿಡುತ್ತೇನೆ. ಯಾರು ಇಲ್ಲ ಬಿಡಿ, ಹೇಳಿ ಏನ್ ಕಿತಕ್ಕಾಗಲ್ಲ ಅವ್ನು ಹೇಳು. ನೀವೇ ನೀವೇ ಮಹಾಪ್ರಭು. ಯು ಮೀನ್ ಮೀ? ಯು ಓನ್ಲಿ ಸೋ ಸ್ಯಾಡ್, ಸೋ ಬ್ಯಾಡ್. ನಾನು ಪಾಪ ಮಾಡಿಬಿಟ್ಟಿದ್ದೇನೆ, ನಿಮಗೆ ದ್ರೋಹ ಮಾಡಿಬಿಟ್ಟಿದ್ದೇನೆ ಮಂತ್ರಿ. ಏನು ಮಾಡಲಿ? ಹಾ ಮಹಾರಾಣಿ, ಮಹಾರಾಣಿ. ಮಹಾಮಂತ್ರಿ, ಇವರೇ ನಮ್ಮ ಮಹಾರಾಣಿ ಪೆಕ್ರಿ ಅಂತ. ಪೆಕ್ರಿ ಅವರಿಗೆ ಪ್ರಣಾಮಗಳು. ಮಹಾರಾಣಿ, ನೀವು ನಮಗೆ ಮಾಡಿದ ಹಾಗೆ ನಾವು ಇವರಿಗೆ ಮಾಡಿಬಿಟ್ಟಿದ್ದೇವೆ. ಏನು ಮಹಾಪ್ರಭು? ದ್ರೋಹ, ಮೋಸ. ಹೌದು, ನನ್ನದೊಂದು ಪಂಪ್ ಸೆಟ್ ಇದೆ ಎಂದು ನೀವು ನಾಲ್ಕು ವರ್ಷಗಳ ಕಾಲ ನಮ್ಮನ್ನು ಪ್ರೀತಿಸಿದ್ದೀರಿ. ಈಗ ಒಂದು ಪೆಟ್ರೋಲ್ ಪಂಪ್ ಇದೆ ಅಂತ ಅವನನ್ನು ಪ್ರೀತಿಸುತ್ತಿಲ್ಲವೇ? ನೀವು ಸ್ಕಿಟ್ಟಿಂದ ಆಚೆ ಹೋಗುತ್ತಿರುವಿರಿ. ನೀವು ನಮ್ಮ ಜೀವನದಿಂದಲೇ ಆಚೆ ಹೋಗಿದ್ದೀರಲ್ಲ.
ಅಯ್ಯೋ, ಇದನ್ನ ನಾನು ಈ ಕಿವಿಯಾರೆ ಕೇಳಿಸಲಾರೆ. ಕಟ 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 ಕೇಳಿಸಲಾರೆ ಅಲ್ಲ, ಕೇಳಿಸಿಕೊಳ್ಳಲ್ಲ. ಅದನ್ನೊಂದು 30 ಸಾರಿ ಬಿಡಿಸಿ ಹೇಳಿದ್ದೇವೆ, ಈಗಲೂ ಹಾಗೆ ಹೇಳುವುದೇ. ಹೋಗಲಿ ಬಿಡಿ, ನೀವು ಎಷ್ಟರು ಟಕಟಕವನ್ನು ನಿಲ್ಲಿಸಿ ಇವರ ಜೊತೆ ಒಮ್ಮೆ ಟಕಟಕ ಟಕಾಯಿಸಿ ಅಂದರೆ ನಾನು ಪಾಪ ಮಾಡಿದ್ದೇನೆ. ನಿಮ್ಮ ನೃತ್ಯದಿಂದ ಇವರನ್ನು ಸಂತೋಷಗೊಳಿಸಿ. ಮಹಾಪ್ರಭು, ಇದು ಸಾಧ್ಯವಿಲ್ಲ. ಸಾಧ್ಯ ಇಲ್ಲ ಅಂದ್ರೆ ಮೆಟ್ಟಲು ಹೊಡಿತಾನೆ. ಸಾಧ್ಯವಾಗುತ್ತೆ. ಸುರಿ ಮಹಾರಾಣಿ, ಟಕಾಯಿಸಿದ್ದಾಯಿತೆ. ಇನ್ನು 2 ಸ್ಟೆಪ್ಗಳು ಬಾಕಿ ಇದೆ ಮಹಾರಾಜ. ಆಗಲೇ ಇವರು ನೊಂದಿದ್ದಾರೆ. ಒಂದು ಕೆಲಸ ಮಾಡಿ, ಇವರ ಮೈಗೆಲ್ಲ ಎಣ್ಣೆ ಮಸಾಜ್ ಮಾಡಿ ಅವೆರಡು ಸ್ಟೆಪ್ಪನ್ನು ರೂಮ್ನೊಳಗೆ ಟಕಾಯಿಸಿ. ಮಹಾಪ್ರಭು, ನನ್ನಿಂದ ಇದು ಸಾಧ್ಯವಾಗೋದಿಲ್ಲ. ಬೇಡ ಮಹಾಪ್ರಭು. ಅಂದರೆ ರಾಜಾಜ್ಞೆಯನ್ನು ಉಲ್ಲಂಘಿಸುತ್ತೀರಿ. ಮಹಾಪ್ರಭು, ಇದು ಸರಿಯಲ್ಲ. ಯಾವುದು ಸರಿಯಲ್ಲ ಮಹಾಮಂತ್ರಿ? 20 ಜನ ಕಂಟೆಸ್ಟೆಂಟ್ ಇದ್ದಾಗಲೂ ನಿಮ್ಮೊಬ್ಬರಿಂದಲೇ ಕಂಟೆಂಟ್ ತೆಗೆದುಕೊಳ್ಳಬೇಕಾದರೆ ಇದು ಸರಿಯಲ್ಲ ಅಂತ ಹೇಳಿದ್ದೀರಿ. ನಿನ್ನಿಂದ ಎಷ್ಟು ಸ್ಕಿಟ್ ಗೆದ್ದಿದೆ ಅಂದ್ರೆ ಒಬ್ಬೊಬ್ರು 2 ಎಕ್ಸಾಂಪಲ್ ಆದ್ರೂ ಇಲ್ಲಿ ಕೊಡ್ತಾರೆ. ನಿನ್ನಿಂದಲೇ ಗೆಲ್ತು ಅನ್ನಕ್ ಒಂದಾದ್ರೂ ಸ್ಕಿಟ್ ಇದೆಯೇ? ಆಗ ಇದು ಸರಿಯಲ್ಲ ಅಂತ ಅನಿಸಲಿಲ್ಲವೇ ಮಹಾಪ್ರಭು? ಸತ್ಯ ಹೇಳಿದ್ದು ಸಾಕು, ನನ್ನಿಂದ ತಡೆಯಲಾಗದು. ನಾನೇ ಸೆಲೆಕ್ಟ್ ಆಗಿ ಒಳಗೋಗ್ಬಿಡ್ತೀನಿ. ತೇರಾಧಿಪತಿ ಪ್ರಭುಗಳೇ, ನಾವಿಲ್ಲೇ ಪೌಡಿಸೋಣ. ಬನ್ನಿ ಬನ್ನಿ. ಮಹಾಮಂತ್ರಿ ಶುಭೋದಯ ಮಹಾಪ್ರಭು. ನಿಮ್ಮ ಶುಭೋದಯಕ್ಕೆ ನನ್ನ ಮೆಟ್ಟ ಸಿಗಾಕ್ರೆ. ಇದೇನಿದು, ನಮ್ಮ ಬೆಡ್ರೂಮ್ನಿಂದ ಆಚೆ ಬರುತ್ತಿದ್ದೀರಿ? ಏನ್ ಸರ್ ಇವನು ಸ್ಕ್ರೀನ್ ಚೇಂಜ್ ಮಾಡ್ತಾನೆ, ಇವನೇ ಒಳ ಕಳಿಸಿದ್ದು. ಮಹಾರಾಣಿ, ಏನಿತು? ಮಹಾರಾಜ, ನನ್ನದೇನು ತಪ್ಪಿಲ್ಲ. ರಾತ್ರೋರಾತ್ರಿ ಇವರೇ ನಮ್ಮ ಅಂತಃಪುರಕ್ಕೆ ನುಗ್ಗಿದ್ದು. ಸುಳ್ಳು ಹೇಳುತ್ತಿದ್ದಾಳೆ ಮಹಾಪ್ರಭು. ನಾನು ಎಷ್ಟು ತಡೆದರೂ ಇವಳು ಕೇಳಲಿಲ್ಲ. ಎಷ್ಟು ತಡೆದರೂ ಕೇಳಲಿಲ್ಲವೋ ಅಥವಾ ಅವರನ್ನು ನೋಡಿ ನಿಮಗೆ ತಡೆಯಲಾಗಲಿಲ್ಲ. ಸೇನಾಧಿಪತಿ ಸೇನಾಧಿಪತಿ ಹಿಡಿದುಕೊಳ್ಳಿ. ಅಯ್ಯೋ, ಹಾಗೆ ಹಾಗೆ ಮಹಾರಾಣಿ, ಬಲಗಾಲ್ ಹಿಂದಕ್ಕೆ, ಎಡಗೈ ಮುಂದಕ್ಕೆ. ಏಕ್ ಮಾರ್ಷ ಸೇನಾಧಿಪತಿ, ನಾವು ಕಾರದ ಪುಡಿ ಕಾರ್ಯಕ್ರಮ ಮುಗಿಸ್ಕೊಂಡು. ಸೇನಾಧಿಪತಿ ರೆಡಿ ಇದ್ದಾರೆ. ಒಟ್ಕೊಂಡ್ರು ಕಂಟೆಂಟ್ ಮಾಡ್ಕೊಂಡು ಬದುಕ್ತಾ ಇದೀವಿ. ಅದು ಹೋದ್ರು 4 ರೀಲ್ಸ್ ಮಾಡ್ಕೊಂಡು ಬದುಕ್ತೀನಿ. ಬಿಟ್ಬಿಡಿ ಮಹಾಪ್ರಭು, ಬಿಟ್ಬಿಡಿ. ನಾನು ಬಿಡುವ ಹಾಗಿಲ್ಲ. ಹೌದು, ಈತನ ಕಂಟೆಂಟ್ ಅನ್ನು ಪ್ರಚೋದಿಸುತ್ತಿದ್ದವರು ಯಾರು? ಅವನು ಏನು ಕೊಡದಿದ್ದರೂ ಕೆದಕಿ ಕೆದಕಿ ತರುತ್ತಿದ್ದವರು ಒಬ್ಬರಿದ್ದಾರೆ. ಅಂತ ಮಹಾಶಯ ಯಾರಿರಬಹುದು? ಆಂಕರ್ ನಿರಂತರ್ ದೇಶಪಾಂಡೆ. ಈಗಿಂದೀಗಲೇ ಅವರನ್ನು ನಮ್ಮ ರಾಜ್ಯದ ಮಂತ್ರಿಯನ್ನಾಗಿ ಮಾಡಿ.